ಹಲೋ, ಯಾರು ಲಕ್ಷ್ಮಣ್ ಅವರ ಮಾತಾಡ್ತಾ ಇರೋದು? ಹಾ, ವೋಟ್ ಮಾಡ್ಲಿಲ್ವಾ ನೆನ್ನೆ? ಇಲ್ಲ ಸರ್, ನೆಂಟಮನ್ ಹೋಗಿದ್ದ ಬಂದಿರಲ್ಲ, ಇವತ್ತು ಬಂದಿದ್ದೀವಿ. ಅಲ್ಲ ರೀ, ನಿಮ್ ಸ್ವಲ್ಪನಾದ್ರೂ ನಿಮ್ಗೆ ಏನಾದ್ರು ಇದೆಯಾ ಇಲ್ವೋ ಹೇಳಿ ಸ್ವಲ್ಪ. ನೀವು ವೋಟ್ ಮಾಡಿಲ್ಲ ಅಂತ ರಾಜಾರೋಸವಾಗಿ ಹೇಳ್ತಿರಲ್ಲ, ಈಗ ಏನ್ ಮಾಡ್ತಾವ್ರೆ ಗೊತ್ತಾ ನಿಮ್ಗೆ? ಯಾರ್ಯಾರು ವೋಟ್ ಮಾಡಿಲ್ಲ ಎಲ್ಲರ ಅಕೌಂಟ್ ಇಂದ 72 ರೂಪಾಯಿ ಕಟ್ ಮಾಡ್ಕೋತಾವ್ರಂತ. ಬೆಂಗಳೂರು ದೇಶ ಉದ್ಧಾರ ಆಯ್ತದೆ, ಮತ್ತೆ ನೀವು ಟೂರ್ ಹೊಡೆದ್ರೆ ಇಲ್ಲಿ ವೋಟ್ ಮಾಡೋದ್ ಬಿಟ್ಟು ಮಾಡ್ಲಿಲ್ಲ. ಈಗ ಒಬ್ಬೊಬ್ರು ಓಟ್ಗೆ 72 ರೂಪಾಯಿ ಖರ್ಚು ಮಾಡಿರ್ತಾರಂತೆ ಸರ್ಕಾರದವರು. ಈಗ ನೀವು ಓಟ್ ಮಾಡಿಲ್ಲ ಅಂದ್ರೆ ವೇಸ್ಟ್ ತಾನೇ ಅದು? ವೇಸ್ಟ್ ಎಲ್ಲ ಬರಗಾಗ್ಲಿಲ್ಲ. ಅಲ್ಲ, ನಿಮ್ಮಂತವ್ರಿಗೆ ಯಾವ್ದ್ರಲ್ಲಿ ಇದ್ ಮಾಡ್ಬೇಕು, ಹೆಂಗೆ ಇದ್ ಮಾಡ್ಬೇಕು ಹೇಳಿ, ನಿಮ್ ಬುದ್ಧಿ ಬರಕ್ಕೆ ನಿಮ್ಗೆ ಏನ್ ಮನ್ಸು? ಎಷ್ಟೋ ಜನ ಹಾಕಿ ಓಟ್ ಅವ್ರು ತಿಂತಾರೆ ಅನ್ಬಿಟ್ಟು ನೀವು ತಿಂತೀರಾ? ಹಂಗಾರೆ ಒಂದ್ ಮಾತು ಹೇಳ್ತೀನಿ ಕೇಳಿ, ನೀವು ನಾಲಾಯಕು ಇಂಡಿಯನ್ ಆಗಿರೋದಕ್ಕೆ ನೀವ್ ಹೇಳಿ, ನೀವೇ ಮೂರ್ ಸಲ ಹೇಳಿ, ನಾನ್ ನಾಲಾಯಕು ನಾಲಾಯಕು ನಾಲಾಯಕು. ಹಲೋ 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 ಅಣ್ಣ, ನಾವು ಒಂಟಿ ಮನೇಲಿ ಇದ್ದೀವಿ, ಓಟ್ ಬಂದಾಗ ಬೇಕಾದ್ರೆ ಬರ್ತಾರ ಅಷ್ಟೇಯ. ನಮ್ಗೆ ಓಡಾಡಕ್ ರೋಡ್ ಇಲ್ಲ, ಕುಡಿಯಕ್ ನೀರಿಲ್ಲ, ಏನು ಎತ್ತ ಅಂತ ಇನ್ ಕೇಳೋರ ಇಲ್ಲ, ಸುಮ್ನೆ ಓಟ್ ಅಂತ ಕೇಳ್ತಾರ ಅಷ್ಟೇಯ. ಅಲ್ಲ, ನೀವು ಕತ್ತಿನ ಪಟ್ಟಿ ಇಟ್ಕೊಂಡ್ ಕೇಳ್ಬೇಕು ಅವ್ರು ಓಟ್ ಕೇಳಕ್ ಬಂದಾಗ. ಅದೇ ಆತರ ಕೇಳ್ಬೇಕಾಯ್ತದೆ, ನಾವು ಸುಮ್ನೆ ಮನುಷ್ಯನ್ ಮರ್ಯಾದೆ ಕಳಿಬೇಕಲ್ಲ ಅನ್ಬಿಟ್ಟು ಸುಮ್ನೆ ಇದ್ದೀವಿ. ಇವತ್ ಮಾಡ್ತಾರೆ, ನಾಳೆಕ್ ಮಾಡ್ತಾರೆ ಅನ್ಬಿಟ್ಟು. ಹಾ, ಮತ್ತೆ ನೀವು ಹಿಂಗೆ ಹೇಳ್ಕೊಂಡು ನೀವು ಬಿಡೋದು ನೀವೇ, ಈಗ ಓಟ್ ಮಾಡಿದಿರೋದು ನೀವೇ, ಅದಕ್ಕೆ ದಯವಿಟ್ಟು ನೀವೇ ಹೇಳಿ, ದಯವಿಟ್ಟು ಬಾಯಿ ತುಂಬಾ, ನಿಮ್ಮ ಯಜಮಾನರು ನಾಲಾಯಕು ಅಂತ ಹೇಳಿ. ಕರೆಕ್ಟ್ ತಾನೇ? ಕರೆಕ್ಟ್. ವೋಟ್ ಮಾಡೋದು ಬಿಟ್ಬಿಡೋದೆಲ್ಲ ಬೆಂಗಳೂರು ಹೋಗೋದಂತ ಓಡಾಡ ಬಿಲ್ಡಿಂಗ್ ನೋಡಕ್ಕೆ. ನೀವ್ ಯಾರು ಅಂತ ಹೇಳಿ? ಇದು FM ರೇಡಿಯೋ ಗೊತ್ತಾ? ರೇಡಿಯೋ ಹೇಳಿ. ನಿಮ್ಗೆ ಕಾಗೆ ಆರ್ಸಿ ಬಕ್ರ ಮಾಡಿ ಅಂತ ನಂಬರ್ ಕಳಿಸ್ಯಾರ ನಮ್ ದೊಡ್ಡಪ್ಪನ ಕಾಗೆ ಆರ್ಸಿ ಅನ್ಬಿಟ್ಟು. ಆದ್ರೆ ಸುನಿಲ್ ಅಂತ ಮಾತಾಡೋದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವ್ ಒಬ್ಬರೇನೋ? ನಿಮ್ ಜಗಾರ ಯಾರು? ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ? ಅವ್ರು ಕಳ್ಸಿದ್ರೆ ನೀವು ಮಾಡ್ಬಿಡೋದಾ?